ಕುರಿತವಾದ ಭಾವನೆಯನ್ನು ದೇವಶೀಲ ಶ್ರೀಮಂತರ್ಮನಿ ಶ್ರೀಖಂಡ ಅಸಲಿ ಕೇಶರ್ ಹಾಕ್ಯಾರ ಅಂತ. ಬರೇ ಒಂದು 8 ಕಿಲೋ 10 ಕಿಲೋ ಚಕ್ಕ 10 ಕಿಲೋ ಸಕ್ರಿಯ ಶ್ರೀಖಂಡಕ್ಕ ಒಂದು 6-8 ಗ್ರಾಮ್ ಕೇಶರ್ ಹಾಕೋದ್ರಿಂದ ಆ ಶ್ರೀಖಂಡಕ್ಕೆ ಎಂಥ ಒಂದು ಸೌಂದರ್ಯ ಬರ್ತದ. ಶ್ರೀಮಂತಿ ಬರ್ತದೆ ಹೆಂಗು ಅಲ್ಲಿ ಮಹಾರಾಜರಿ ಅಂದ್ರು, ನೀವು ಚಕ್ಕ 10 ಕಿಲೋ ಸಕ್ರಿಯ ಪ್ರಪಂಚ ಮಾಡಿ, ಆದ್ರೆ ಕೇಶರದ ಕಿಮ್ಮತ್ತಿನ ಭಗವಂತನ ನಾಮೇ ಅಂದ್ರೆ ಆ ಪ್ರಪಂಚಕ್ಕೆ ಒಂದು ಸೌಂದರ್ಯ ಬರ್ತದ. ಒಂದು ಶ್ರೀಮಂತಿ ಎಷ್ಟು ಮಾಡ್ತೀವಿ, ಎಷ್ಟು ಮಾಡಬೇಕು ಅನ್ನೋ ಪ್ರಶ್ನೆ ಇದ್ರಿ. ಹೆಂಗ್ ಮಾಡಬೇಕು ಅನ್ನುವಂಥ ಮಹಾರಾಜರು ಅತ್ಯಂತ ಪ್ರೇಮದಿಂದ ಕಳಕಳಿಯಿಂದ ಮಾಡಿರೋ ಸ್ವಲ್ಪ ನಾಮನು ನಮ್ಮನ್ನು ಉದ್ಧಾರ ಅತ್ಯಂತ ಪ್ರೇಮಾನೇ ಹೇಳಿ ಕಳಕಳಿನೇ ಕೇಳಿದೆ ಥೋಡೆ ನಾಮಸ್ಮರಣ ಶುದ್ಧ ಅಮಾರ ಅಂಶ ಉದ್ಧಾರ ಕರೀದಂತೆ. ಆದ್ದರಿಂದ ನಾವೇನ್ ಮಾಡಬೇಕು ಅಂದ್ರೆ ಎಷ್ಟು ಶಕ್ತಿ ಅಷ್ಟು ನಾಮಸ್ಮರಣೆ ಮಾಡ. ಭಾಗ್ಯದಲ್ಲಿ ಇವತ್ತು ನಮ್ದು ನಿಜವಾಗಿ ಏನು ಅಂತಂದ್ರೆ, ಯಾವ ಮಹಾರಾಜರು ಅವತಾರ ತಾಳಿ, ಮಾರುತಿ ಅವತಾರ ತಾಳಿ, ಲಕ್ಷಾವಧಿ ಜನರಿಗೆ ಭಗವಂತ ನಾಮನ ಉಪದೇಶ ಮಾಡಿ ಭಗವಂತ ನಾಮಸ್ಮರಣೆಗೆ ಹಚ್ಚಿದ್ರು, ಅವರ ಅಂತಃಕರಣದ ಶಿಷ್ಯರು ಯಾರು ಅಂದ್ರೆ ಬ್ರಹ್ಮಾನಂದ ಮಹಾರಾಜ. ಬ್ರಹ್ಮಾನಂದ ಮಹಾರಾಜ ಬಗ್ಗೆ ಬಹಳ ಹೇಳಬೇಕಾದ ಕಾರಣ ಇಲ್ಲ. ಬ್ರಹ್ಮಾನಂದ ಮಹಾರಾಜರು ನಿಮ್ಮ ಒಡನಾಡಿಗಳಿದ್ದಂಗಿದ್ದಾರೆ, ಅರ್ಥಾತ್ ಏನು ಅಂತಂದ್ರೆ ನಮ್ಮ ಗುಣಗೋತರಿದ್ದಂಗಿದ್ದಾರೆ. ನಾವು ಅವ್ರ ಬಗ್ಗೆ ಬಹಳ ಹೇಳಬೇಕಂದ್ರೆ ಬಹಳ ಅದರಲ್ಲಿ ಹೇಳುವುದು ಅವ್ರ ಬಗ್ಗೆ, ಎಷ್ಟು ಹೇಳಿದ್ರು ಕಡಿಮೆ ಅದು ಅಷ್ಟು ಬ್ರಹ್ಮಾನಂದರ ಬಗ್ಗೆ ಹೇಳುವಂತ. ಏನ್ರಿ ಎಂಥ ತ್ಯಾಗವು, ಎಂಥ ಒಂದು ಸಮರ್ಪಣ ಭಾವ. ಸದ್ಗುರುಗಳ ಸಲುವಾಗಿ ಎಷ್ಟು ಸಮರ್ಪಣ ಮಾಡಿದ್ರು ಅಂದ್ರೆ, ಒಂದು ದಿವಸ ಅವ್ರು ಮಹಾರಾಜರ ಮುಂದೆ ನಿಂತು ಏನ್ ಅಂತಿದ್ದಿಲ್ಲ ಅಂತಂದ್ರೆ ಒಂದು ಶಬ್ದ ಮಾತಾಡ್ತಿದ್ದಿಲ್ರಿ. ಕೋಠಿಯೊಳಗಿರ್ಬೇಕು, ಅಲ್ಲಿಂದ ಹೇಳಿ ಕಳಿಸ್ಬೇಕು ಸ್ವಾರಿ ಏನ ಇವತ್ತು ಏನ್ ಅಡಿಗೆ ಮಾಡ್ಬೇಕಂತ ಹೇಳಿದ, ಏನ್ ಅಡಿಗೆ ಮಾಡ್ಬೇಕಂತ ಸ್ವಾರಿನ ಕೇಳಬಾರ್ದು ಏನ್ರಿ. ದಾಸ್ಯಭಾವ ಅಂದ್ರೆ ಎಂಥ ಒಂದು ದಾಸ್ಯಭಾವ. ಇದಕ್ಕೆ ಮುಂಜಾನೆ ಒಂದು ಉದಾಹರಣೆ ಹೇಳಿದ್ರು. ಅರ್ಥಾತ್ ಏನು ಅಂತಂದ್ರ, ಮಹಾರಾಜ ಒಂದು ದಿವಸ ಬ್ರಹ್ಮಾನಂದ ಹೇಳಿದ್ರು, ಬ್ರಹ್ಮಾನಂದ ಅಲ್ಲಿ ಉದಾಹರಣೆ ಪಂಡರಪುರಕ್ಕೆ ಹೋದದ್ದು ಹೇಳಿದ್ರು, ಇಲ್ಲಿ ಗಿರ್ವಿ ಅಂತ ಹೇಳ್ತಾರೆ. ಒಂದು ದಿವಸ ಮಧ್ಯಾಹ್ನ 12 ಹೊಡೆದಿತ್ತು, ಬ್ರಹ್ಮಾನಂದ್ರಿ ಹೇಳಿದ್ರು, ಬ್ರಹ್ಮಾನಂದ ನಮ್ಗೆ ಗಿರ್ವಿ ಹೋಗ್ಬೇಕಾಗಿದೆ ಟಾಂಗ ತಯಾರು ಮಾಡಿ. ಅಪ್ಪ ಸಾಹೇಬ್ ಬಡಗಾಂವಕರ್ ಇದ್ರು, ಟಾಂಗ ತಯಾರಾಯ್ತು. ಅಪ್ಪ ಸಾಹೇಬ್ ಬಡಗಾಂವಕರ್ ಮಹಾರಾಜರಿಗಿಂತ ಮುಂಚೆ ಹಚ್ಚಿ ಕೂತಿದ್ರು, ಹಚ್ಚಿ ಕೂತು ಮಹಾರಾಜರ ಕೈ ಹಿಡಿದು ಕರ್ಕೊಂಡ್ರು. ಅಪ್ಪ ಸಾಹೇಬ್ ಬಡಗಾಂವಕರ್ ಒಂದ್ ದಿವಸ ಮಹಾರಾಜರಿಗೆ ಏನ್ರು, ಬ್ರಹ್ಮಾನಂದ ಮಹಾರಾಜ್, ಬ್ರಹ್ಮಾನಂದ ಬುವ ನನಗಿಂತಲೂ ಆಮೇಲೆ ಬಂದ್ರು, ಅವ್ರು ಉದ್ಧಾರ ನನ್ನ ಉದ್ಧಾರ ಮಾಡಲಿಲ್ಲ ಅಂತ. ಬ್ರಹ್ಮಾನಂದ ಬುವ ಆನಂದ ಸಾಗರ್ ನನಗಿಂತಲೂ ಆಮೇಲೆ ಬಂದ್ರು. ಬ್ರಹ್ಮಾನಂದ ಅಪ್ಪ ಸಾಹೇಬ್ ಬಡಗಾಂವಕರ್ ಪಂಡರಪುರ ಮಹಾರಾಜ್ ಬಹಳ ಮೊದಲಿನಿಂದ ಪರಿಚಯ. ಅವಾಗ ಮಹಾರಾಜ್ ಹೇಳಿದ್ರು, ಅಪ್ಪ ಸಾಹೇಬ್ ತಸೆ ಮಂದ ಕಾಣ್ತೇವೆ. ಮಹಾರಾಜರು ಹೇಳಿದ್ರು, ಯಾವ ನಾಮವನ್ನ ನಿಮಗ್ ಕೊಟ್ಟಿನೋ ಅದೇ ನಾಮವನ್ನು ಅವ್ರಿಗೆ ಕೊಟ್ಟಿನಿ, ಅವ್ರು ಅದನ್ನು ಸರ್ವಸ್ವ ಅಂತ ತಿಳ್ಕೊಂಡ್ರು, ನೀವು ತಿಳ್ಕೊಳ್ಳಿಲ್ಲ ನಾನಲ್ಲಿ ಏನ್ ಮಾಡ್ತೀನಿ. ಅವಾಗ ಅವ್ರೊಂದು ಉದಾಹರಣೆ ಹೇಳಿದ್ರು, ಒಬ್ಬ ಮಾವ ಒಂದು ಮದ್ವೆ ಮಾಡ್ಕೊಂಡು ಅಕ್ಕಿ ಹೊಟ್ಟೆಲೆ ಮಕ್ಕಳಾದ್ರು, ಮತ್ತೊಂದು ಮದ್ವೆ ಮಾಡ್ಕೊಂಡು ಅಕ್ಕಿ ಹೊಟ್ಟೆಲೆ ಮಕ್ಕಳಾದ್ರು, ಮತ್ತೊಂದು ಮದ್ವೆ ಮಾಡ್ಕೊಂಡು ಅಕ್ಕಿ ಹೊಟ್ಟೆಲೆ ಮಕ್ಕಳಾಗ್ಲಿಲ್ಲ. ದೋಷ ಹೆಂಡತಿದ್ರು ಏನು ಗಂಡಂದು ಹೆಂಗ ಹೆಣ್ಮಗ ದೋಷ ಅಂತ ತಿಳ್ಕೊಂಡು ಹೇಳ್ಬೇಕಾಗಿ ಬರ್ತದನು. ಹಂಗ ನಾನು ಅವ್ ಯಾವ ನಾಮವನ್ನು ಅವ್ರಿಗೆ ಕೊಟ್ಟೆ, ಬ್ರಹ್ಮಾನಂದರಿಗೆ ಕೊಟ್ಟೆ, ಯಾವ ನಾಮವನ್ನು ಆನಂದ ಸಾಗರಿಗೆ ಕೊಟ್ಟೆ, ಅದೇ ನಾಮವನ್ನು ನಿಮಗ್ ಕೊಟ್ಟೆ, ಅವ್ರದನ್ನು ಸರ್ವಸ್ವ ಅಂತ ತಿಳ್ಕೊಂಡ್ರು, ನೀನ್ ತಿಳ್ಕೊಳ್ಳಿಲ್ಲ ನಾನಾದ್ರೆ ಏನ್ ಮಾಡಿದೆ. ಅಪ್ಪ ಸಾಹೇಬ್ ಬಡಗಾಂವಕರ್ರು ವ್ಯವಹಾರ ಚತುರ್ರು ಆದ್ರ ಪರಮಾರ್ಥದಲ್ಲಿ ಹಿಂದೆ ಬಿದ್ದರು ಅಂತಂದ್ರು. ಅರ್ಥಾತ್ ಏನು ಅಂದ್ರೆ, ಬ್ರಹ್ಮಾನಂದ ಮಹಾರಾಜ ಕೈ ಮುಕ್ಕೊಂಡು ನಿಂತಿದ್ರು, ಕಟ್ಟ ನೆಲ ಕಾಯ್ದು ಬಿಟ್ಟದ್ರಿ. ಅರ್ಥಾತ್ ಏನು ಅಂದ್ರೆ, ಧೂಳು ಅಂತಾದ್ರು ನೆಲ ಕಾಯ್ದು ಬಿಟ್ಟದ, 12 ಹೊಡೆದದ ರಣರಣ ಬಿಸಿಲು ಅಂತಾದ್ರು ಬ್ರಹ್ಮಾನಂದ ಮಹಾರಾಜರು ಹೊಂಟ್ರು. ಹೊಂಟು ಕೂಡ ಬ್ರಹ್ಮಾನಂದ ತುಂಬಿ ಪಂಚಲ ನೀವು ನಡೀರಿ ಹೋಯ್ ಮಹಾರಾಜ್ ಹಿಂದಿಂದ ಓಡ್ಲಿಕ್ಕೆ ಹತ್ತದ್ರಿ ಟಾಂಗಾದಿರಿ. ಆಗ ಅಪ್ಪ ಸಾಹೇಬ್ ಬೆಳಗಾವ್ಕಂದ್ರು, ಬ್ರಹ್ಮಾನಂದ ತುಂಬಿ ಪಂಚ ಹಂಗೆ ಬಸ ಅಸುದೆ ನೀ ಬರ. ಗುರುನ ಶೋಭೆ ಇಲ್ಲ ಸಾ ಏಕ ಶಿಶು ಹೋಗಿ ಇಲ್ಲ ಬಂದೆ ಬ್ರಹ್ಮಾನಂದ. ಅರ್ಥಾತ್ ಮುಂದೆ ಹೋದ ಕೂಡಲೇ ಮಹಾರಾಜ್ ತಮ್ಮ ಕಾಲಾಗಿನ ಖಡಾವು ತೆಗೆದು ಹೋಗಲ್ರಿ. ಮುಂದೊಂದು 10 ದೂರ ಹೋದ ಕೂಡಲೇ ಖಡಾವು ತೆಗೆದು ಹೋದ ಕೂಡಲೇ ಬ್ರಹ್ಮಾನಂದ ಮಹಾರಾಜ ಆ ಖಡಾವು ತಲೆ ಮೇಲೆ ಇಟ್ಕೊಂಡು ಓಡ್ಲಿಕ್ಕೆ ಗಿರ್ವಿ ಹೋದ್ರು ಮಾಡಿ ಕೆಲಸ ಭವಿಷ್ಯ ಅಂದ್ಕೊಂಡು ತಿರುಗಿ ಬಂದು ಕೂಡಲೇ
ಅಪ್ಪಾ ಸಾಹೇಬ್ ಬಡಗಾಂವ್ಕ ರೂಪ ಭೌಸಾಹೇಬ್ ಮುಂದೆ ಏನ್ ಹೇಳಿದ್ರು ಅಂದ್ರೆ, ಭೌಸಾಹೇಬ್ ಇವತ್ತು ಬ್ರಹ್ಮಾನಂದರು ಮಹಾರಾಜರ ಆಜ್ಞಾ ಪಾಲನೆ ಮಾಡಲಿಲ್ಲ, ಭೌಸಾಹೇಬ್ ಅಂದ್ರು ಶಕ್ಯನೇ ಇಲ್ಲ ಅಂತ ಹೇಳಿದ್ರು. ಬ್ರಹ್ಮಾನಂದರು ಆಜ್ಞಾ ಪಾಲನೆ ಮಾಡಲಿಲ್ಲ ಅನ್ನೋದು ಶಕ್ಯನೇ ಇಲ್ಲ. ಅದ್ ಹೆಂಗಾಯ್ತು ಏನಾಯ್ತು ಅಂತ ಕೇಳಿಕೊಳ್ಳಿ. ಅವ್ರು ಬ್ರಹ್ಮಾನಂದ ಮಹಾರಾಜರಲ್ಲಿ ಬಂದು ಅವ್ರನ್ನ ಕೇಳಿದ್ರು ಇವತ್ತೇನಾಯ್ತು ಪ್ರಸಂಗ. ಅವಾಗ ಅವ್ರು ಹೇಳಿದ್ರು ನಾವು ಓಡ್ಲಿಕ್ ಹತ್ತಿದ್ದೆ, ಅವಾಗ ತಂಪು ನೆಲ ನಾನು ಓಡ್ಲಿಕ್ ಹತ್ತಿದ್ದೆ ಅನಿಸ್ತು. ಮಹಾರಾಜ ಅವಾಗ ಖಡ ಹೋಗಿದ್ರು ಅದ್ರ ತಲೆ ಮೇಲೆ ಇಟ್ಕೊಂಡು ಓಡ್ಲಿಕ್ ಹತ್ಕೊಳ್ಳೆ ಬರ್ಫನಾಗ ಓಡ್ಲಿಕ್ ಹತ್ತೀನಿ ಅನಿಸ್ತು. ಅವಾಗ ಭಾವು ಸಾಹೇಬ್ರು ಅಂದ್ರು ಏನು ಆಜ್ಞಾ ಪಾಲನೆ ಮಾಡದೆ ಇರೋದು ರಕ್ಷಣೆ. ಇಂಥ ಎಷ್ಟು ಪ್ರಸಂಗಗಳು ಅವ್ರ ಜೀವನದಲ್ಲಿ ಇರ್ಕೊಳ್ತಾರೆ. ನಾ ಯಾಕೆ ಹೇಳಿಕ್ ಹತ್ತೀನಿ ಅಂತಂದ್ರೆ, ಬ್ರಹ್ಮಾನಂದ್ ಮಹಾರಾಜರು ಏನ್ ಸೇವಾ ಮಾಡಿದ್ರು, ಏನ್ ಸೇವಾ ಮಾಡಿ ಅಂತ ಬ್ರಹ್ಮಾನಂದ್ ಮಹಾರಾಜರಿಗೆ ಮಹಾರಾಜರು ನಾಮಸ್ಮರಣೆ ಪ್ರಸಾರ ಮಾಡಿದ್ರಿ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ 3 ತೇರಾ ಕೋಟಿ ಜಪ ಮಾಡಿಸಿದ್ರು, ನರಪುರ ರಥಪುರ ವೇಣುಪುರದಲ್ಲಿ ಅನೇಕ ಊರುಗಳಲ್ಲಿ ಏನ್ ಮಾಡಿದ್ರು, ನಾಮ ಸಪ್ತಾಹ ಮಾಡಿಸಿದ್ರು, ಎಷ್ಟರೇ ಕಷ್ಟಪಟ್ಟರು, ದೇಹವನ್ನು ದಂಡಿಸಿದ್ರು. ಅರ್ಥಾತ್ ಏನು ಅಂತಂದ್ರೆ ಇದೆಲ್ಲ ಎದಕ್ಕಾಗಿ, ನಮ್ಮ ಸಲುವಾಗಿ ಮಾಡಿದ್ರು. ಅವ್ರು ಏನ್ ಮಾಡ್ಬೇಕಾಗಿತ್ತು, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಜೀವನವನ್ನು ಧನ್ಯ ಮಾಡಿಕೊಂಡಿರೋ ಅವ್ರಿಗೆ ಏನ್ ಮಾಡ್ಬೇಕು, ನಮ್ಮ ಸಲುವಾಗಿ ಎಷ್ಟು ಮಾಡ್ಬೇಕು. ಒಂದ್ ದಿವಸ ರಾತ್ರಿ ವೆಂಕಟಾಪುರದಲ್ಲಿ ಉತ್ಸವದಲ್ಲಿ ರಾತ್ರಿ ಬೇಡೆ ಮಾಡ್ಕೊತ ಕೂತಿ ದೊಡ್ಡದೊಂದು ಪದಾರ್ಥ ತುಂಬಾ ಖವಾ ತಗೊಂಡ್ರು. ಅದನ್ನ ಜಗತ್ತ ಬೇರೆ, ನಮ್ಮ ಜಗತ್ತ ಬೇರೆ. ಮುಂಜಾನೆ ಎದ್ದು ಕೂಡ ಸುರುಳಿ ಇದ ವ್ಯಾಪ, ಅವ್ರ ಜಗತ್ತ ಬೇರೆ. ಎಂಥ ಒಂದು ಆನಂದದ ಜಗತ್ತು, ಏನೊಂದು ಸಮಾಧಾನದ ಜಗತ್ತು, ಭಕ್ತಿ ಭಾವದ ಜಗತ್ತು. ಅದು ರಾತ್ರಿ ಏನದ ಫಿಲಾಲ್ ಹಚ್ಚಿಕೊಂಡು ಖವಾ ಮಾಡ್ಕೋತ ಕೂತಿರ್ಬೇಕು. ಬ್ರಹ್ಮಾನಂದ ಮಹಾರಾಜರು ಮಹಾರಾಜರ ಪ್ರಸಂಗಗಳನ್ನು ಹೇಳಲಿಕ್ಕೆ ಹತ್ರ ಅಂದ್ರೆ ಬೆಳಗ್ಗೆ ಆದದ್ದು ಗೊತ್ತಾಗ್ತಿದ್ದೆ. ಎಲ್ಲರೂ ಕೂತ್ಕೊಂಡು ಕೇಳ್ಕೋತ ಖವಾ ಕ್ರೀಡೆ ಮಾಡ್ಲಿಕ್ಕೆ ಹತ್ತಾರ. ಅವಾಗ ಬ್ರಹ್ಮಾನಂದ ಮಹಾರಾಜ್ ಗುಂಡಕ ಮಾಡಬೇಕು ಬಡಿಬೇಕು, ಗುಂಡಕ ಮಾಡಬೇಕು ಬಡಿಬೇಕು ಬಗಿಬೇಕು. ಭೀಮರಾವ್ ಗಾಡ್ಗೋಳಿ ಅವರು ಸಹಜ ಅಸ್ಲ ಲಕ್ಷ ಲಕ್ಷ ಹೋದ್ಕೊಳ್ಳಿ ಅವ್ರಿಗೆ ಏನಾಗ್ತಿತ್ತು ಅಂದ್ರೆ, ಹಿಂಗೆ ಬಡದ್ಕೊಳ್ಳಿ ಅಂದ್ರೆ ಶ್ರೀರಾಮ್ ಅಂತ ಭೀಮರಾವ್ ಗಾಡ್ಗೋಳ ಅವರು ಅದನ್ನು ತೋರಿಸ್ಬೇಕು ಅಂತ ಏ ಅಂತ ಅಲ್ಲಿಗೆ ಹೋದ್ಕೊಳ್ಳೆ ಹೊಸಲಿ ಸಾಕ ಗರ್ಭಯಿಸ. ಅವ್ರದೆಲ್ಲ ಬಿಜಾಪುರಿ ಭಾಷೆ ಹೊಸಲಿ ಸಾಕ ಗರ್ಭಯಿಸ. ಏನು ಎಷ್ಟರ ತಮ್ಮನ್ನು ತಾವು ಮುಚ್ಚಿಕೊಂಡಿದ್ರು, ಎಷ್ಟು ವ್ಯಾವಹಾರಿಕ ಭೂಮಿಕಾದಲ್ಲಿದ್ದು ಅಂದ್ರೆ ಅವ್ರದ್ದು ಒಂದು ಪತ್ರ ಓದಿ ನೋಡಿ ನಿಮ್ಗೆ ಗೊತ್ತಾಗ್ತದೆ ಏನು ಅಂದ್ರೆ. ಅರ್ಥಾತ್ ನಾಲ್ಕನಾಲ್ಕು ಕಡೆ ಸಲಾಗಿ ನಾಲ್ಕನಾಲ್ಕು ಮೈಲು ನಡೆದು ಹೋಗಿ ಅವರು ಏನ್ ಮಾಡಿದ್ರು ಅಂದ್ರೆ, ಮಹಾರಾಜರು ಸೇವಾ ಮಾಡಿದ್ರು. ಅಂಥ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕಕ್ಕೆ ಮಹಾರಾಜರು ಒಂದು ವಿಲಕ್ಷಣವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ತತ್ವಜ್ಞಾನವನ್ನು ತಗೊಂಡು ಬಂದರು. ಮಹಾರಾಜರ ಶಬ್ದಗಳನ್ನು ಎಂಥ ನಿಷ್ಠ ಇದೆ, ಸದ್ಗುರುಗಳ ಶಬ್ದಗಳನ್ನು ನಾವು ಅಕ್ಷರಶಃ ಪಾಲಿಸ್ತೀವಿ ಬರಬೇಕು. ಏನು ಹೇಳಿದ್ರಿ ಸದ್ಗುರುಗಳು ನಾಮಸ್ಮರಣೆ ಮಾಡಿರಂತೆ ಬಸ್ ಮುಗಿತು. ಮತ್ತೊಂದು ಏನು ಎಷ್ಟು ಹೇಳಬೇಕಾಗಿ ಬರ್ತದೆ, ನಾಮಸ್ಮರಣೆ ಮಾಡಿರಿ ನಿಮಗೆ ಹಿತ ಆಗ್ತದೆ, ಸಮಾಧಾನ ಆಗ್ತದೆ, ಜೀವನದ ಕಲ್ಯಾಣ ಆಗ್ತದೆ. ನೀವು ಎಷ್ಟು ಹೇಳಬೇಕು, ಅವ್ರು ಹೇಳ್ತಕ್ಕಂತಹ ಶಬ್ದದಲ್ಲಿ ಹೆಂಗ ಮರ ಬೀಳ್ತದೆ. ಒಂದ್ಸಲ ಭೀಮರಾವ್ ಗಾಡ್ಗೋಳಿ ಅವ್ರು ಗೋಂದಾವರಿ ಹೋಗಿದ್ರು, ಒಂದು 4-5 ದಿವಸ ಇತ್ತು. ಅವಾಗ ಇರ್ಲಿಕ್ಕೆ ಶಕ್ತಿ ಇದ್ರೆ ಇವಾಗ ಶಕ್ತಿ ಇದೆ, ನಾವು ಬರೇ ಬೀಜಿ. ಆಮೇಲೆ ಅವ್ರು ಏನ್ ಮಾಡಿದ್ರು ಅಂದ್ರೆ, ಶನಿವಾರ ದಿವಸ ರಾತ್ರಿ ಗದಗಿಗೆ ಬರ್ಲಿಕ್ಕೆ ಹೊರಟ್ರು. ಹೋಗಿ ಮಹಾರಾಜರು ನಮಸ್ಕಾರ ಮಾಡಿ, ರಾತ್ರಿ 10-10:30 ಆಗಿತ್ತು, ನಮಸ್ಕಾರ ಮಾಡಿದ್ರು. ತಾಯಿ ಭೀಮರಾವ್ ಕುಡಿದಾಳ ಅಲ್ಲಿ ಹೊರಟಿರ್ಬೇಕು, ಇಲ್ಲ ಗದಿಗೆ ಹೋಗ್ತೀನಿ, ಸೋಮಾರ ಸ್ಪೋರ್ಟ್ ಅಂತ ಹೇಳಿ ಅಸುದೇ ರಹ ಅಂತ ಹೇಳಿ ಉದಯ ರಾವ. ಅವರದ್ದು ನಾಳೆ ಹೋದ್ರು ಮತ್ತೆ ಕೋರ್ಟ್ ಹೋಗ್ಲಿಕ್ಕೆ ಆಗ್ತಿಲ್ಲ, ಈ ಹೋದೆ ನಾಳೆ 10 ಗಂಟೆಗೆ ಮುಟ್ತೀನಿ, ಆಮೇಲೆ ನಾಳೆ ಕೋರ್ಟ್ ಹೋಗ್ಲಿಕ್ಕೆ ಆಗ್ತದೆ ಅಸುದೇ. ಒಂದ್ಸಲ ಹೇಳಿದ್ರು, 2 ಸಲ ಹೇಳಿದ್ರು. ಮಹಾರಾಜರು ಒಂದು ಸ್ವಭಾವ ಇತ್ತು, ಯಾವುದೋ ಒಂದು ವಿಚಾರವನ್ನು 1 ಸಲ ಹೇಳಿದ್ರು 2 ಸಲ ಹೇಳಿದ್ರು. ಒಂದ್ ದಿವಸ ಮಹಾರಾಜ ರಾತ್ರಿ 12 ಹೊಡೆದಿತ್ತು, ಮಳೆ ಬರ್ಲಿಕ್ಕೆ ಹತ್ತಿತ್ತು. ನಾಗಪ್ಪ ಹೇಳಿದ್ರು, ನಾಗಪ್ಪ ಕಂಗೀರು ತಗೋ ಅಂತ ಛತ್ರಿ ತಗೋ ಅಂತ. ನಾಗಪ್ಪ ಕಂಗೀರು ಛತ್ರಿ ತಗೊಂಡ್ರು, ಹಿಂಗ ಊರಾಗ ಹೊಂಟ್ರು. ಅಲ್ಲೊಂದು ಬಿದ್ದ ಮನಿ ಇತ್ತು, ಆ ಮನಿ ಒಳಗೆ ಆ ಛಪ್ರದ ಕೆಳಗೆ ಒಂದಿಬ್ಬರು ಮಲ್ಕೊಂಡಿದ್ರು ದಾರಿ ಹೋಗು. ಮಹಾರಾಜನಿಗೆ ಗುರುನ ಎಬ್ಬಿಸಿದ್ರು, ಸತ್ಪುರುಷನ್ ನಮ್ಮನ್ನು ಯಾಚನೆ ಮಾಡ್ತಾರೆ, ಎಬ್ಬಸ್ತಾರ ಅದ್ರ ಮಾತು ತಿರುಗಿ ನಾವು ಮಲ್ಕೊಂಡ್ರೆ ಏನ್ ಮಾಡ್ತಾರೆ, ಸ್ವಕ್ಕ ಮೈಯಾಗಿ ನಮ್ದು ಮಲ್ಕೊಂಡಿ ಮಲ್ಕೊಂಡವ್ನ ಎಬ್ಬಿಸಿದ್ರಿಬ್ಬರು ಹೇಳ್ರು ಮನೆ ಮನೆ ಬೀಳ್ಲಿಕ್ಕಾಗಿಲ್ಲ, ಅಲ್ಲಿ ಗುಣ್ಯಾಗ ಬಂದು ಮಲ್ಕೊಂಡ್ರಿ ಅಂತ ಹೇಳಿ.
ಒಬ್ಬ ಎದ್ದು ಕಂಬಳಿ ಹೆಗಲ ಮೇಲೆ ಹಾಕೊಂಡು ಹೊಂಟ್ರಿ, ಇನ್ನೊಬ್ಬ ಅಂತ ರಿಕ್ವೆಸ್ಟ್ ಮಾಡ್ರಿ ಗುರುಗಳ ಮಹಾರಾಜರು, ಈ ಮುಂಜಾನೆ ಎದ್ದು ಹೋಗ್ತೀನಿ ಅಷ್ಟು ಸಲ ಎದಕ್ಕೆ ಇಷ್ಟು. ಮಹಾರಾಜರು ಎರಡು ಸಲ ಎಪ್ಸಿದ್ರು, ಮೂರು ಸಲ ಎಪ್ಸಿದ್ರು, ಏ ಬ್ಯಾಡ ನಡಿಯೋ ಅಲ್ಲಿ ಕುಡಿಯಕ್ಕೆ ಬರ್ಕೊಳ್ಳಿ ಹೇಳಿ. ಮಹಾರಾಜರು ಬಂದು ಬಂದ್ಕೊಳ್ಳಿ, ಮುಂಜಾನೆ ಎದ್ದು ಕೂಡ ಸುದ್ದಿ ಬಂತ, ಮನೆ ಬಿದ್ದವ ಸತ್ತ. ಸತ್ಪುರುಷ ಶಬ್ದದ್ರಿಂದ ಸಾಮಾನ್ಯ ಇರ್ತದೆ, ಅವರ ಆಜ್ಞಾ ಪಾಲನೆ ಮಾಡೋದ್ರಿಂದ ನಮ್ಮ ಜೀವದ ಹಿತ ಆಯ್ತು ಅನ್ನೋದು ನಾವು ತಿಳ್ಕೊಳ್ಳಿಕ್ ಬರ್ಬೇಕು. ಭೀಮರಾಗ ಅಡುಗೋಳಿ ಅವ್ರಿಗೆ ಎರಡು ಸಲ ಹೇಳಿದ್ರು, ಮೂರು ಸಲ ಹೇಳಿದ್ರು ಅವರು ಕೇಳಿದ್ರಿ. ಅವಾಗ ಅವರು ಅಂದ್ರು, ಬರ್ರಿ ಯಾಕೆ ಯಾವ್ದವನ್ನ ಭೀಮರಾಗ ಅಡುಗೋಳಿ ಗಾಡಿ ತಯಾರು ಮಾಡಿಸಲ್ಲ, ತಮ್ಮ ಹಾಸಿ ಸುಳ್ಳಿ ಇಟ್ಟು ಹಾಸಿ ತಯಾರು ಮಾಡಿ ಕೂತಿದ್ದು, ಬಾಡಿಗೆ ಚಕ್ರಿ ಹೋಗ್ಬೇಕು ಕೊರೆಗಾವ್ ಕಲ್ಕ. ಆಮೇಲೆ ಅವ ಚಕ್ರಿ ಅವನು ಬಂದು ಕೂತಿದ್ದ, ಅವನು ಸಹಿತ ಕೂತು ಬಿಟ್ಟ ಚಕ್ರಿ ಬಿಟ್ಟ ಬಿಟ್ಟು ಕೂಡಲೇ ಅದು ರಾತ್ರಿ ಹತ್ತುವರೆ ಹನ್ನೊಂದು ಹೊಡೆದ ಚಕ್ರಿ ಹೊಂಡ್ತು. ಒಂದು ಎರಡು ಮೂರು ತಾಸು ಹೋತವ್ ಹೋದ ಕೂಡಲೇ ದಾರ್ಯಾಗ ಏನೋ ನದಿನೋ ತಾಳೋ ಏನೋ ಒಂದು ಹಿಂಗೆ ಅಡ್ಡ ಹೋತು. ಅಡ್ಡ ಇಬ್ಬರಿಗೂ ನಿದ್ದೆ ಅದ ಬ್ರಹ್ಮರ್ಗ ಅಡುಗಳು ಅಂತ ಆರಾಮ ಗಾದಿನ ಮಡ್ಕೊಂಡ್ಬಿಟ್ಟಾರ. ಇವ ಏನದ ಅಂತ ಅಲ್ಲೇ ಕಳಗಕ್ಕೆ ಹಗ್ಗ ಹಾಕಿ ಅವ ಇವನು ಸಹಿತ ತೂಕಿಸೋದು ಕೂತ್ಬಿಟ್ಟ. ಅದೇ ನದಿನೋ ತಾಳೋ ಏನೋ ಒಂದು ಹಿಂಗೆ ಅಡ್ಡ ಹೋದ ಕೂಡಲೇ ಎತ್ಕೊಳ್ಳಿ ಹೆದರಿ ಬಳಿ ಬಿಟ್ಟು ಮತ್ತೆ ಹೊಂಟ್ಬಿಟ್ಟು. ಮುಂಜಾನೆ ಚುಮು ಚುಮು ಬೆಳಕು ಐದು ಐದು ಮರಿ ಆಗಿತ್ತು, ಚುಮು ಚುಮು ಬೆಳಕು ಭೀಮರಾಗ ಆಡುಗಳನ್ನು ಕಣ್ ತೆಗೆದು ನೋಡ್ತಾ ಬಂದ. ಅವರೇ ಗಾಬರಿ ಆದ್ರೆ ಏನ್ ಮಾಡ್ಬೇಕಿಲ್ಲ, ಅಸಹ್ಯ ಆಗ್ತಿಲ್ರಿ. ಆದ್ರೂ ಸಾವಕಾಶ ಹೋಗಿ ಕೋಲೆ ಹಾಕೂದ್ರು, ಸಾವಕಾಶ ಹೋಗಿ ಸ್ನಾನ ಮಾಡಿ ಬಂದ್ರು. ಮಧ್ಯಾಹ್ನದ ಪ್ರಶ್ನೆ ಬಂತು ನೋಡ್ರಿ, ಮಹಾರಾಜರು ಒಂದು ಸ್ವಭಾವ ಇತ್ತು, ಯಾರಾದ್ರೂ ಊಟಕ್ಕೆ ಬರಲಿಲ್ಲ ಲಘುನ ಮಹಾರಾಜರು ಹೇಳಿ ಕಳಿಸ್ತಿದ್ರು, ಆದ್ರೂ ಬರಲಿಲ್ಲ ಅಂದ್ರೆ ತಾವ ಕೆಲಸಕ್ಕೆ ಹೋಗ್ತಿದ್ರು. ಒಂದೊಂದ್ಸಲ ಕಾಲ ಖಡಾವ್ ಹಾಕೊಂಡು ಹೋಗ್ತಿದ್ರು, ಒಂದೊಂದ್ಸಲ ಹಂಗೆ ಹೋಗ್ತಿದ್ರು. ಖಡಾವ್ ಹಾಕೊಂಡು ಹೋದ ಕೂಡಲೇ ಅಕಸ್ಮಾತ್ ಮಂದಿ ಏನ್ ಮಾಡ್ತಿದ್ರು ಅಂದ್ರೆ ಸಿಗರೇಟ್ ಸೇದ್ರು, ಚುಟ್ಟ ಸೇದ್ರು, ಏನ್ ಮಾಡ್ತಿದ್ರು ಆ ಮಂದಿ ಹಿಂಗೆ ಹಿಂದೆ ಆ ಸಿಗರೇಟ್ ಆರಿಸ್ಕೋಬೇಕು, ಚುಟ್ಟ ಆರಿಸ್ಕೋಬೇಕು, ತಂಬಾಕ್ ತಿಂದಿದ್ದು ತುಂಬಿ ಮಹಾರಾಜರು ಮುಂದೆ ಬಂದು ನಿಂತಿರ್ಬೇಕು. ಮಹಾರಾಜರು ಇನ್ನೊಂದು ಕೋಲಿ ಕರ್ತಸಿಗತ್ತಿದ್ರು, ಸುಮ್ಮನೆ ಒಂದು ಎರಡು ಪ್ರಸಂಗ ಹೇಳ್ತೀನಿ ಅಷ್ಟೇ. ಮಹಾರಾಜ ಇನ್ನೊಂದು ಕೋಲಿ ಒಂದು ಕೋಲಿ ಕಟ್ಟಿಸ್ತಿದ್ರು, ಒಂದು ನಾಲ್ಕೈದು ಕೋಲಿ ಕಟ್ಟಿಸ್ತಿದ್ರು, ಇನ್ನೂ ಮ್ಯಾಲ ಅದಕ್ಕೆ ಏನು ಹಾಕಿದ್ದಿಲ್ಲ ಅಥವಾ ಹಾಕಿದ್ರು. ಒಂದು ಅವಾಗ ಏನಿತ್ತಲ್ಲಿ ಗುಡಿ ಒಳಗೆ ಏನೋ ಒಂದು ಪಾರಾಯಣ ನಡೆದಿತ್ತು, ಒಂದು ಐದಾರು ಮಂದಿ ಬ್ರಾಹ್ಮಣರು ಪಾರಾಯಣ ಮಾಡಲಿಕ್ಕೆ ಮಾಡುವಂತ ಪಾರಾಯಣ ಮುಗಿತು, ಇನ್ನೂ ನೈವೇದ್ಯ ಆಗಿದ್ದಿಲ್ಲ. ನೈವೇದ್ಯಕ್ಕೆ ಸ್ವಲ್ಪ ತರ ಆಯ್ತು. ಬ್ರಾಹ್ಮಣರು ಎಲ್ಲರೂ ಹೋಗಿ ಹಿಂದಿನ ಕೋಲ್ಯಾಗ ಹರಟಿ ಹೊಡ್ಕೋತ ಚುಟ್ಟ ಸೇರ್ಕೋತ ನಿಂತು. ಬ್ರಾಹ್ಮಣರು ಸೇರ್ಬಲ್ದ ನಮ್ಮೂರಾಗ ಸಣ್ಣವರಿದ್ದಾಗ ನಮ್ಮ ಮನೆಗೆ ಒಬ್ರು ಅನಂತಾಚಾರಿ ಅಂತ ಬರ್ತಿದ್ರು, ಶ್ರಾದ್ದ ದಿವಸ ಬರ್ತಿದ್ರು, ಶ್ರಾದ್ದಕ್ಕೆ ಬರ್ತಿದ್ರು, ಏನೋ ನಿಂತ ವಿಶೇಷ ಇದ್ದಾಗ ಬರ್ತಿದ್ರು. ಅವ್ರು ಚುಟ್ಟ ಸೇರ್ತಿದ್ರು, ನಮ್ಮಲ್ಲಿ ಶ್ರಾದ್ದ ತಯಾರಿ ಆಗಿದ್ದಿಲ್ಲ ಅಂದ್ರೆ ಅವ್ರು ಹೇ ದತ್ತಣ್ಣ ಭಯ ಇದ್ರು, ಆ ಚುಟ್ಟ ಧಾರ ಬೀಚ್ಕೊಳ್ಬೇಕು. ನಾವು ಅನಂತಾಚಾರ ಮತ್ತೆ ಚುಟ್ಟ ನಡೀತದ ಧಾರ ನಡೆಯಿಲ್ಲ ನಿನಗೆ ತಿಳಿತದೆ. ಅವ್ರು ಧಾರ ಏನವಲ್ಲ ಅವ್ರು ಯಾವ ಯಾರೋ ಹೆಣ್ಮಕ್ಳು ಅವ್ಗಳ ಹೆಚ್ಚು ತಿರುವಿ ಅದಕ್ಕೆಲ್ಲ ಹೆಂಗಿಲ್ಲ ಹೆಂಗಾಗಿ ಇವ್ರು ಚುಟ್ಟ ಸೇರ್ಕೋತ್ ನಿಂತಿತ್ತು. ಮಹಾರಾಜರು ನೈವೇದ್ಯ ಆಯ್ತು, ಆರತಿ ಆಯ್ತು, ಎಲೆ ಹಾಕಿದ್ರು ಇವ್ರಿ ಲಕ್ಷ್ಯ ಇಲ್ಲ. ಮಹಾರಾಜರು ಕಲ್ಲಿಗೆ ಬಂದು ಕಲ್ಲಿಗೆ ಬಂದು ಕೂಡಲೇ ಬಂದು ಇನ್ ಬಾಗಲ್ದಾಗ ನಿಂತು ಇನ್ನೇನು ಮಹಾರಾಜರು ಒಳಗೆ ಹಣಿಕೆ ಹಾಕಿ ಕಲಿಬೇಕು. ಒಬ್ಬ ಚುಟ್ಟ ಸೇರಿ ಬಾಯಿ ತುಂಬ ಹೊಗೆ ತುಂಬಿ ಮಹಾರಾಜರು ಮಾರಿ ಮೇಲೆ ಹೋಗಿಬಿಟ್ಟು. ಮಹಾರಾಜರು ಏನ್ರಿ ಏನ್ರಿ ಖರೆ ನಾವಾಗಿ ತಗಲ್ ಕಪಾಳೆ ಕೊಡ್ತೀವಿ. ಮಹಾರಾಜರು ಕಾಯ ಮೂರ್ಖರು ಮನೆ ಕಟ್ಟಿ ಮ್ಯಾಲ ಬೆಳಕಿಟ್ಟು ಬಿಡ್ಬೇಕಿದ್ರು ಹೊಗೆ ಹೋಗ್ಲಿ. ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಲೈಫ್ ಡಿವೈನ್ ಮಾನವೀಯ ಹಾಗೂ ದೈವೀಯ ಭಾವಗಳ ಒಂದು ಸುಂದರ ಸಮುಚ್ಚಯ ಅಂದ್ರೆ ಸತ್ಪುರುಷರು. ಏನ್ ಕರುಣಾ, ಏನ್ ದಯಾ, ಏನ್ ಪ್ರೇಮ. ಮಹಾರಾಜರು ಪ್ರೇಮ ಅಂದ್ರೆ ಪ್ರೇಮ ಮಹಾರಾಜರು ನನ್ನ ಚರಿತ್ರೆ ಒಳಗಿಂದ ಪ್ರೇಮ ಅನ್ನೋ ಎರಡು ಅಕ್ಷರ ತೆಗೆದ್ಬಿಟ್ಟು ನನ್ನ ಚರಿತ್ರೆನೇ ಇಲ್ಲ. ಕಾಶಿ ತಾಯಿ ಅಂತ ಒಬ್ಬ ಕೆಲವರು ದತ್ತ ಮಂದಿರದಲ್ಲಿ ಮುಟ್ಟಾಗಿ ಕೂತಿದ್ರು, ಮುಟ್ಟಾಗಿದ್ರು. ಒಂದ್ ದಿವಸ ಆಕೆ ತಲೆಯಾಗಿ ಏನ್ ಸಲಹೆ ಅಂತ ಗೋಧಿ ಕುಟ್ಟಿದ ಪಾಯಸ ತಿನ್ನಬೇಕು ಅಂತ ಬಂತು. ಬಂತು ಹೋತು ಅಷ್ಟ. ಮಹಾರಾಜರು ರಾಮದೇವ್ರು ಉಳಿಯಾಕ ಕೂತಿದ್ರು, ಹತ್ತು ಮನೆ ಹನ್ನೊಂದು ಹೊಡೆದ್ರು, ಒಳಗೆ ಅಡಿಗೆ ಮನೆಗೆ ಹೋದ್ರು, ಗಂಗು ತಾಯಿಯನ್ನ ಕಡಿಗೆ ಮಾಡಿ ಕಟ್ಟಿದ್ರು. ಭಾರಿ ಪಡ್ಲಿ ಲಕ್ಷ ಹೆಣ್ಮಗಳೆಲ್ಲ ಮಹಾರಾಜರಿಗೆ ಧರಾಕ್ಷಿ ಒದರ್ಬಿಡ್ತಿದ್ರು.
ನಮ್ದಲ್ಲ ಆಗಿಲ್ಲ. ಯಾಕೆ ಇವತ್ತು ಗೋಧಿ ಕೊಟ್ಟಿದ್ರು ಪಾಯಸ ರಾಮ ರಾಮ ರಾಮನ ನೈವೇದ್ಯ ರಾಮರಾಯ ನೈವೇದ್ಯ ಆಗು ಅಂದ ಕೂಡಲೇ ತಗೊಂಡ್ರು ನೋಡ್ರಿ ಏನ್ರಿ ಮಹಾರಾಜ್ ಎಷ್ಟು ತೆಗೆ ಕಳ್ಯಾದ್ ನೋಡ್ರಿ ಎಷ್ಟು ಎಷ್ಟು ಹೊಡೋದ್ರಿ ಈಗ ಏನು ಗೋಧಿ ಕೊಟ್ಟು ಪಾಯಸ ಯಾವಾಗ ಆಗ್ಬೇಕು ಕುಟ್ಬೇಕು ಯಾವಾಗ ಇದು ಅದೆಲ್ಲ ಏನು ಗೊತ್ತಿಲ್ಲ. ಇವತ್ತು ಗೋಧಿ ಕೊಟ್ಟಿದ್ ಪಾಯಸ ಆಗ ಅಂದು ಇಂಟು ಗೋಧಿ ಕೊಟ್ಟಿದ್ ಪಾಯಸ ಆದ್ರೆ ಒಂದು ಗಂಟೆ ಅಷ್ಟೊತ್ತಿ ನೈವೇದ್ಯ ಆಗ್ತದೆ. ಮಹಾರಾಜ್ ಒಂದು ದೊಡ್ಡ ಬಟ್ಟನ್ ತುಂಬ ಗೋಧಿ ಕುಟ್ಟಿ ಪಾಯಸ ತಗೊಂಡು ತಮ್ಮ ಕಪ್ಪನಿ ಒಳಗೆ ಮುಚ್ಚಿಕೊಂಡು ತಪ್ಪ ನಂದಿರ್ಬೋದು. ಕೆಲವರು ಕೂತಿದ್ರೆ ಕಾಶಿ ತಾಯಿ ಕಾಶಿ ತಾಯಿ ಈ ಗೋಧಿ ಕುಟ್ಟಿ ಪಾಯಸ ಏನು ಅನಿಸಿರ್ಬೋದು ಆ ಹೆಣ್ಮಗಳಿಗೆ ಕಲ್ಪನೆ ಮಾಡಿ. ಅವಾಗಿನ ಹೆಣ್ಮಕ್ಕಳು ಅಂತಿದ್ರು ನಮ್ಮ ತಂದೆ ತಾಯಿ ಸಹಿತ ನಮ್ಮನ್ನು ಇಷ್ಟು ಪ್ರೇಮ ಮಾಡ್ತಿದ್ದಿಲ್ಲ ಅಷ್ಟು ಮಹಾರಾಜ ಪ್ರೇಮ ಮಾಡ್ತಿರುವಾಗ. ವಿನೋದ ಇಷ್ಟು ವಿಲಕ್ಷಣ ಇರ್ತಿತ್ತಲ್ಲ ವಿನೋದ ಏನು ಅಂದ್ರೆ ಒಂದು ದತ್ತ ಮಂದಿರದಲ್ಲಿ ಒಬ್ಬಾಕಿ ಹೆಣ್ಮಗಳು ಒಂದು ಸಾಲು ಕೂಸಿನ ಕರ್ಕೊಂಡಿರ್ತಿದ್ರು ಆ ಕೂಸ್ತಿ ಕೊಡ್ತೀವಿ ಇನ್ನ ಹಂಗ ಒಂದು ಎರಡು ಕೋಶ ಕೇಳ್ತೀನಿ ನೀವು ಆರಾಮ್ ಕೂತ್ರಿ ನಾನು ಆರಾಮ್ ಕೂತ್ರಿ ಹೇಳ್ತೀನಿ. ಅವಾಗ ಮಹಾರಾಜ ಹಳ್ಳಿ ಕತ್ತು ಪಾಪಕ್ಕಿ ಬಹಳ ಹಳ್ಳಿ ಕತ್ತು ಮಹಾರಾಜ ಹೋಗಿ ಹೇಳಿಕೊಂಡು ಮಹಾರಾಜ ಬಂದ್ರು ಆ ಖುಷಿನ ತಮ್ಮ ಪಡಿ ಹತ್ಕೊಂಡು ಹೆಂಗ ಹಳ್ಳಿ ಕತ್ರು ಅಂತಂದ್ರೆ ಇಂಥವೆಲ್ಲ ಬಹಳ ಗೊತ್ತಿತ್ತು ರೀ ಮಹಾರಾಜಿಗೆ ಹೆಂಗ ಹಳ್ಳಿ ಕತ್ರು ಅಂತಂದ್ರೆ ಕೊನೆಗೆ ಆ ಹೆಣ್ಮಗಳು ಹೇಳಿದ್ರು ಮಹಾರಾಜ್ ಎಷ್ಟು ರಾಸ್ ಮಾಡ್ಕೊತ್ರಿ ಕೊಲ್ಬಿಡ್ರಿ ನಂದು ಆ ಖುಷಿಂದು ಋಣಾನು ಬಂದ ಹಾ ನನಗೆ ಭಾಳ ಸೇತು ನೋಡ್ತು ಅಂತ ಕೂಸಿನ ಅಷ್ಟೊತ್ತಿಗಿದ್ದ ರಾಮ ಮಂದಿರದಲ್ಲಿ ಎರಡು ಮದುವೆ ನಡೆದಿತ್ತು. ಅದ್ರಾಗ ಒಬ್ರು ಭಟ್ಜಿದ್ ಮದುವೆ ಇತ್ತು ಅವನಿಗೆ ತಿಂಗಳ ಒಪ್ಪತ್ತಿನಿಂದ ಮಹಾರಾಜ ಹೇಳಿ ಕಟ್ಟಿದ್ರು ಎರಡಕ್ಕೂ ಹುಡುಗಿನ ತೋರಿಸಿದ್ರು ಅವನಿಗೆ ಒಂದು ಕರಿ ಹುಡುಗಿ ಇತ್ತು ಒಂದು ಬಿಳಿ ಹುಡುಗಿ ಇತ್ತು ಕೆಂಪು ಹುಡುಗಿ ಇತ್ತು. ಅವ್ರು ಏನಲ್ಲಿ ಕತೆ ಮಹಾರಾಜ ನಾ ಕೆಂಪು ಹುಡುಗಿನ ಮದುವೆ ಮಾಡ್ಕೊ ಮಹಾರಾಜ ನೋಡ್ ಬ್ಯಾಡು ನಾ ಇರೋದು ಕೇಳು ಕರಿ ಹುಡುಗಿನ ಮದುವೆ ಮಾಡ್ಕೊ ಏನ್ರಿ ಮಹಾರಾಜ ಏನ್ ಕರಿ ಹುಡುಗಿನ ಯಾರು ಮಾಡ್ಕೋತಾರ ಒಂದ್ಸಲ ಒಂದು ಮಜಾ ಮಹಾರಾಜ ಹಿಂಗ್ ಕೂತಿದ್ರು ಒಂದು ಹುಡುಗಿನ ತೋರಿಸಿದ್ರು ಕರಿ ಹುಡುಗಿನ ಯಾರಿಗೋ ಒಬ್ಬರಿಗೆ ತೋರಿಸಿದ್ರು ಒಬ್ರು ಪಟ್ಟಣ ಏನಂದ್ರು ಮಹಾರಾಜ ಹೆಂಗಿದ್ದಾಳಲ್ರಿ ಅಂತಂದ್ರು ಅಂದ ಕೂಡಲೇ ಮಹಾರಾಜ ಅಂದ್ರೆ ಹೆಂಗಿದ್ದಾಳ ಅವ ಆ ಗಂಡಗ ಮತ್ತೊಂದು ಯಾವ ಧಂದೆ ಮಾಡೋ ಅವಶ್ಯಕತೆನೇ ಇಲ್ಲ ಮತ್ತೇನು ಆ ಹುಡುಗಿನ ದಿನ ಒಂದ್ಸಲ ಒಂದು ಡ್ರಮ್ ನೀರಿನಾಗ ಎತ್ತಿ ತೆಗೆದ್ಬಿಟ್ಟು ಮಷೀನ ಮಷಿ ಅಲ್ಲ ಕಪ್ಪಿದ್ದ ಅಂದ್ಕೊಂಡು ಮಹಾರಾಜ ಅರೇ ಕಾಯಮಂತ ಆ ಹುಡುಗಿ ಆಪು ಕೂತ ಆ ಹುಡುಗಿ ಆಪ್ ಇಲ್ಲೇ ಕೂತಾದ ಅಂತ ತಿಳ್ಕೊಂಡ ವಿನೋದ ಅಂದ್ರೆ ಏನ್ರಿ ನಾಟ್ಯ ಅವರ ಜೀವನದಲ್ಲಿ ಅವಾಗ ಭೀಮರಾವ್ ಗಾರ್ಗೋಳಿ ಅವ್ರಿಗೆ ಏನ್ ಸಮಸ್ಯೆ ಬಂತು ಅಂದ್ರೆ ಸ್ನಾನ ಅದೆಲ್ಲ ಹಾಕು ಊಟಕ್ಕೆ ಹೆಂಗ್ ಹೋಗೋದು ಸಮಸ್ಯೆ ನಾ ತನ ಮಾಡಿದ್ರೆ ಮಹಾರಾಜ ಕೈಲಿ ಬರ್ತಾರೆ ಸಾವಕಾಶ ಎದ್ದು ಹೋದ್ರು ಎದ್ದು ಹೋದ್ ಕೂಡ ನೋಡ್ತಾರ ಆ ರಾಮ ಮಂದಿರದೊಳಗೆ ಎಲ್ಲ ಎಲಿ ತುಂಬಿತ್ತು ಒಂದೇ ಎಲಿ ಖಾಲಿ ಆ ಎಲಿಗೆ ಹೋಗ್ಬೇಕಾದ್ರೆ ಮಹಾರಾಜನ ಮುಂದೆ ಹಾಸಿ ಹೋಗ್ತಾರೆ ಸಾವಕಾಶ ಹೊಂಟ್ರು ಮಹಾರಾಜನ ಮುಂದೆ ಅವಾಗ ಮಹಾರಾಜನ ಭವಸ ಏನೊಂದು ಭವಸಹೇ ನಾನು ಹೇಳಿದ್ದು ಆ ಎತ್ತುಗಳಿಗೆ ತಿಳಿದ್ರೆ ಭೀಮರಾವ್ ತಿಳಿದಿಲ್ಲ ಮತ್ತ ಅವತ್ತೇನ್ ಮಾಡಿ ರವಿವಾರ ದಿವಸ ಏನ್ ಮಾಡಿದ್ರು ಅಂದ್ರೆ ಮಹಾರಾಜ ಸುತ ಬುತ್ತಿಗಟ್ಟು ಕಟ್ಟಿಕೊಟ್ಟು ಇದನ್ನು ಮಾಡಿ ರಾತ್ರಿ ಚಕ್ರಿ ಮಾಡಿಕೊಟ್ಟು ಕಳಿಸಿ ಮಜಾ ಏನಾಗಿತ್ತು ಅಂದ್ರೆ ಶನಿವಾರ ದಿವಸ ಬರ್ಬೇಕಾದ ಟ್ರೈನ್ ನಡಕ್ಕೆ ಎಲ್ಲೋ ಒಂದ್ ಕಡೆ ಬ್ರೇಕ್ ಡೌನ್ ಆಗಿತ್ತು ಹಿಂಗಾಗಿ ಶನಿವಾರ ದಿವಸ ಟ್ರೈನ್ ಬಂದಿದ್ದೇ ಇಲ್ಲ ಮತ್ತೆ ರವಿವಾರ ದಿವಸ ಹೋದ್ರು ಕೋರ್ಟಿಗೆ ಹೋದ್ರು ಆಮೇಲೆ ಕೋರ್ಟಿಂದ ಏನಾಗಿತ್ತು ಅಂದ್ರೆ ಕೋರ್ಟಿನ ಕೇಸ್ ಮುಂದೆ ಹಾಕಿತ್ತು ಇಕ್ಕೋಲ್ಲ ಯಾಕೆ ಹೇಳಿಕತ್ತೀನಿ ಅಂದ್ರೆ ಸತ್ಪುರುಷರ ಶಬ್ದ ಅಂದ್ರೆ ಸುಮ್ಮನೆ ಇರ್ತ ನಾಮಸ್ಮರಣೆ ಮಾಡಿ ಸಮಾಧಾನ ಆಗ್ತದ ಅಂತ ಹೇಳಿದ ಬಳಕ ನಾವು ಯಾಕೆ ವಿಕಲ್ಪ ಮಾಡ್ಕೋಬೇಕು ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಯಾಕೆ ತರ್ಕ ಯಾಕೆ ಅದರ ಅರ್ಥ ಏನು ಉಪಸಾಧನೆ ಮಹಾರಾಜ ಹೇಳ ಮುಗಿದು ಹೋಗ ಅಲ್ಲಿ ತಿಳ್ಕೊಂಡು ನಾವು ನಿಷ್ಠಾದಿಂದ ಭಗವಂತನ ನಾಮಸ್ಮರಣೆ ಮಾಡಬೇಕು ಮತ್ತೇನು ಹೆಂಗ್ ಮಾಡ್ಬೇಕಾಗಿದ್ರೆ ಈಗ ಮಹಾರಾಜರ ಒಂದು 13ನೇ ಇಸ್ವಿಯಲ್ಲಿ ಏನು ಒಂದು ದೇಹ ಬಿಟ್ಟರು ಅದಕ್ಕಿಂತ ಮುಂಚೆ 1909 ಇಸ್ವಿಯಲ್ಲಿ ಹೆಬ್ಬಳ್ಳಿಯಲ್ಲಿ ತಮ್ಮ ದಿವ್ಯ ಚರಣ ಸ್ಪರ್ಶವಾಗಿರ್ತಕ್ಕಂತಹ ಶಿಲಾಪಾಲಕರನ್ನು ಸ್ಥಾಪಿಸಿದ್ರು. ಇವತ್ತು ಲಕ್ಷಾವಧಿ ಜನರ ಅಲ್ಲಿಂದ ಪ್ರೇರಣೆ ಪಡೆದು ಭಗವಂತನ ನಾಮಸ್ಮರಣೆ ಮಾಡಲಿಕ್ಕಿರೋದು ನೋಡಿದ್ರೆ ನಮ್ಮ ಮನಸ್ಸು ಏನು ಅಂದ್ರೆ ಕರ್ನಾಟಕ ಅಷ್ಟೇ ಅಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಆಂಧ್ರ ಪ್ರದೇಶಗಳಲ್ಲಿ ಭಗವಂತ ನಾಮಸ್ಮರಣೆ ಮಾಡ್ತಾ ಇರೋದು ನೋಡಿ ನಮ್ಗೆ ಅನಿಸ್ತು ಏನು ಅಂದ್ರೆ ಮಹಾರಾಜರು ನಾಮಸ್ಮರಣ ಮಹಾ ಸಾಮ್ರಾಜ್ಯದ ಚಕ್ರವರ್ತಿ ಆದರು. ಆದ್ರಿಂದ ನಾವೇ ಮಾಡಿ ಹುಬ್ಬಳ್ಳಿಯಲ್ಲಿ ಮೊನ್ನೆ ನಾಮಸ್ಮರಣ ಮಹಾ ಸಾಮ್ರಾಜ್ಯದ ಪಟ್ಟಾಭಿಷೇಕ ಮಾಡಿಸಿದ್ವಿ ಚಕ್ರವರ್ತಿಗಳಿಗೆ. ಈಗ ಎರಡನೇದು ಹೊಸಪೇಟೆಯಲ್ಲಿ ಆಗುತ್ತೆ
ಹುಬ್ಬಳ್ಳಿ ಹೆಬ್ಬಳ್ಳಿಯಿಂದ ಮಧ್ಯವರ್ತಿಯಾಗಿ ಇಟ್ಟುಕೊಂಡು ನಾಲ್ಕು ದಿಕ್ಕಿಗೆ ನಾಲ್ಕು ಕಡೆಗೆ ಪಟ್ಟಾಭಿಷೇಕ ಆಗ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ಪೂರ್ವ ಕಡೆಗೆ ಅರ್ಥಾತ್ ಹೆಬ್ಬಳ್ಳಿಯಿಂದ ಪೂರ್ವದ ಕಡೆಗೆ ಹೊಸಪೇಟೆಯಲ್ಲಿ ನಾಮಸ್ಮರಣ ಮಹಾಸಾಮ್ರಾಜ್ಯ ಚಕ್ ಪಟ್ಟಾಭಿಷೇಕ ಆಗೋದು ನಾಳೆ ಅಕ್ಟೋಬರ್ 28-29 ತಾರೀಕಿಗೆ. ಆಮೇಲೆ ಮನಸ್ಸು ಉತ್ತರದ ಕಡೆಗೆ ಬೆಳಗಾವದಲ್ಲಿ ಆಗ್ಬೋದು, ದಕ್ಷಿಣ ಕಡೆ ಶಿವಮೊಗ್ಗದಲ್ಲಿ ಆಯಿತು, ಇನ್ನು ಅರ್ಥಾತ್ ಪಶ್ಚಿಮದ ಕಡೆಗೆ ಹೊನ್ನಾವರದಲ್ಲಿ ಈ ರೀತಿಯ ನಾಲ್ಕು ದಿಕ್ಕಿಗೆ ನಾಲ್ಕು ಪಟ್ಟಾಭಿಷೇಕ ಸಾಮ್ರಾಜ್ಯೋತ್ಸವ ಮಾಡಬೇಕು ಅನ್ನುವಂತ ಹೇಳ್ತಾರೆ. ಅದೇ ರೀತಿಯಾಗಿ ಏನಲ್ಲ, 9ನೇ ಇಸ್ವಿಯಲ್ಲಿ ಪ್ರತಿಷ್ಠಾಪನೆ ಆಯಿತು, 13ನೇ ಇಸ್ವಿಯಲ್ಲಿ ಮಹಾರಾಜ ದೇಹ ಬಿಟ್ಟರು. ಆ ಸಂದರ್ಭದಲ್ಲಿಯೂ ಸಹಿತ ನಾವು ಕರ್ನಾಟಕದವರು ಮಹಾರಾಷ್ಟ್ರದವರು ಸೇರಿ 100 ಕೋಟಿ ಜಪ ಮಾಡಿಸಿ ಸಮರ್ಪಣೆ ಮಾಡಿದ್ವಿ. ಆಮೇಲೆ ನಮ್ಗೆ ಮತ್ತೊಂದಷ್ಟು ಏನು ಅಂದ್ರೆ, ಯಾವ ಬ್ರಹ್ಮಾನಂದ ಮಹಾರಾಜರು ಕರ್ನಾಟಕಕ್ಕೆ ಮಹಾರಾಜನ ಪರಿಚಯಿಸಿಕೊಟ್ಟರು, ಆ ಬ್ರಹ್ಮಾನಂದರ ಪುಣ್ಯತಿಥಿಯ ಒಂದು ಶತಮಾನೋತ್ಸವದ ನಿಮಿತ್ತವಾಗಿ ನಾವು ಕರ್ನಾಟಕದಲ್ಲಿ ಮತ್ತೊಂದು ಸಲ 300 ತೇರಾಕೋಟಿ. ಯಾಕೆಂದ್ರೆ ಯಾವ 300 ತೇರಾಕೋಟಿ ಅವ್ರು ಮಾಡಿದ್ರು ಅದರ 100 ಪಟ್ಟಾಗಿ ನಾವು 300 ತೇರಾಕೋಟಿ ಜಪ ಮಾಡಿಸಿ ಅವ್ರಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಬುದ್ಧಿಯಿಂದ ಭಾವನೆಯಿಂದ ಕಲ್ಪನೆಯಿಂದ ನಾವು ಮತ್ತೊಂದು ಸಲ 300 ತೇರಾಕೋಟಿ ಜಪ ಮಾಡಿಸ್ಬೇಕು. ಮೊದಲನೇದು ನಾವು ಅನೇಕ ವರ್ಷಗಳಿಂದ 2 ತಾಸು 5 ತಾಸು 13 ತಾಸಿನ ಜಪ ಮಾಡಿಕೊಂಡು ಬಂದಿದ್ದೀವಿ. ಅಷ್ಟರಿಂದ ನಮಗೆ ಸಮಾಧಾನ ಆಗಲಿಲ್ಲ. ಕಥೆ ಮತ್ತೊಂದು ಅತ್ಯಂತ ಸುಲಭವಾಗಿರ್ತಕ್ಕಂಥ ಉಪಾಯವನ್ನು ನಾವು ಮಾಡಬೇಕು, ಏನಾದರೂ ಯೋಜನೆ ಮಾಡಬೇಕು ಅಂದಾಗ ಒಂದು ದಿವಸ ಮಹಾರಾಜರ ನೋಡಿ ನನ್ನ ಪಟ್ಟಣ ತಲೆಯಾಗ ಬಂದಿತ್ತು ಲೆಕ್ಕ ಬಂದೆ ಏನು ಅಂತಂದ್ರೆ, ಒಬ್ಬರು ಪ್ರತಿ ದಿವಸ 3,500 ಜಪ ಮಾಡಿದರೆ ಅವರು 1 ತಿಂಗಳದಾಗ 1 ಲಕ್ಷ ಜಪ ಮಾಡಲಿಕ್ಕೆ ಅಂಥವ್ರು 30 ಮಂದಿ ಕೂಡಿದ್ರೆ 30 ಲಕ್ಷ ಜಪ. ಅದು 3 ತಿಂಗಳಿಗೆ 30 ಲಕ್ಷ ಜಪ ಅಂದ್ರೆ ವರ್ಷಕ್ಕೆ 3.5 ಕೋಟಿ ಜಪ. ವರ್ಷಕ್ಕೆ 3.5 ಕೋಟಿ ಅದು 4 ವರ್ಷಕ್ಕೆ 13 ಕೋಟಿ ಜಪ. ಹೆಂಗೋ ಹಂಗೆ 30 ಮಂದಿ 40 ಮಂದಿ 50 ಮಂದಿ ಸೇರಿ ಒಂದು 100 ಮಂದಿ ಸೇರಿದ್ರೆ 3.3 ಕೋಟಿ ಜಪ. ಹುಬ್ಬಳ್ಳಿಯಲ್ಲಿ 75 ಗುಂಪಾಗ್ಯಾವ್ರಿ ಅಂತ 3,500 ಜಪ ಮಾಡವರು ಹುಬ್ಬಳ್ಳಿ ಒಳಗೆ 75 ಗ್ರೂಪ್ ಆಗ್ಯಾವ. ಮೊದಲೇ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3 ಅಂತ ತಿಳ್ಕೊಂಡು ಹಿಂಗೆ ಅವ್ರಿಗೆ 75 ಗ್ರೂಪ್ ಮಾಡಿದಾರ. ಪ್ರತಿ ತಿಂಗಳು ಸರಿಯಾಗಿ ಎಲ್ಲರಿಗೂ ಲೆಕ್ಕ ಬರ್ತದೆ. ಈ ರೀತಿಯಾಗಿ ಅವ್ರು ಜಪ ಮಾಡಿ 75 ತೇರಾಕೋಟಿ ಸಂಕಲ್ಪ ನಾನು ಮಾಡಿಸಿ. ಧಾರವಾಡದಲ್ಲಿ 51 ತೇರಾಕೋಟಿ ಸಂಕಲ್ಪ ಆಗಿದೆ, ಬೆಳಗಾವಿದಲ್ಲಿ 35 ಆಗಿದೆ, ಬೆಂಗಳೂರಿನಲ್ಲಿ 35 ಆಗಿದೆ, ತುಮಕೂರು ಅಲ್ಲಿ ಇಲ್ಲಿ ನಾಶ ಪುಣೆದಲ್ಲಿ 13 ತೇರಾಕೋಟಿ ಸಂಕಲ್ಪ ಆಗಿದೆ, ಮುಂಬೈದಲ್ಲಿ 6 ತೇರಾಕೋಟಿ ಸಂಕಲ್ಪ ಆಗಿದೆ. ಒಟ್ಟು ಇವರೆಗೂ 289 ತೇರಾಕೋಟಿ. ನರ್ಮಂದರ್ ಮಾನ್ಯ ಬಂದು ಹೇಳಿದ್ರು ಅವ್ರಿಗೂ ಡೇಟ್ ಫಿಕ್ಸ್ ಆಗಿದೆ, ಅದೊಂದಾಗಿಬಿಟ್ಟು 290 ತೇರಾಕೋಟಿ ಆಗಿದೆ. ಷಂಡೂರ್ ಅವ್ರು ಹೇಳೋದು ಇವತ್ತು ಆಮಂತ್ರಣ ಪತ್ರಿಕೆ ಬರೆಸ್ಕೊಂಡು ಹೋದ್ರೆ 300 ತೇರಾಕೋಟಿ. ಈ 289 ತೇರಾಕೋಟಿಯಲ್ಲಿ ಗದಗಿಂದು 100 ತೇರಾಕೋಟಿ ಅಂತ ಆತು ನಮ್ಮ ಕಳಕಳಿಯದು. ಅರ್ಥಾತ್ ಏನು ಅಂತಂದ್ರೆ, ಕನಿಷ್ಠ 3,500 ಆದರೂ ಜಪ ಮಾಡಬೇಕು. ಒಂದು ಸಲ ಕೂತ್ ಮಾಡ್ಬೇಕಂತ ಏನಿಲ್ಲ, ಮುಂಜಾನೆ ಎತ್ತರವಾಗಿದ್ದ ರಾತ್ರಿ ನಿದ್ದೆ ತನಕ ಯಾವಾಗ ಯಾವಾಗ ಸಮಯ ಸಿಗ್ತದೆ ಮಾರಿ ತಕ್ಕೊಂಡು ಕೂತರಾತು ಜಪ ಮಾಡಿದ್ರೆ. ಮಹಾರಾಜನೊಬ್ಬರು ಕೇಳಿದ್ರು ಟಿ ವಿ ಮುಂದೆ ಕೂತ್ಕೊಂಡು ಮಾಡಿ ನಡೀತಾ ಇಲ್ಲ ಅಂತ. ನಮ್ಮ ಲಕ್ಷಣ ಟಿ ವಿ ಕಡೆ ಇರ್ತದ ಇದಕ್ಕೋ ಅಂತ ಮಹಾರಾಜ ಹೇಳಿದ್ರು, ನೀವು ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡಿದ್ರೆ ಹೊಟ್ಟೆ ತುಂಬ್ತದಿಲ್ಲ ತುಂಬ್ತದೆ. ಹೆಂಗೋ ಹಂಗೆ ನಾವು ಒಂದು ಬಾಯಾಗ ವಿಚಾರ ಮಾಡಿದ್ರೆ ನಾವು ತಾನಾಗಿರಿ ಬಳಕೆ. ನಾಮಸ್ಮರಣೆ ಅಂದ್ರೆ ಏನು ಅಂತಂದ್ರೆ, ನಾವು ನಮ್ಮ ಮನಸ್ಸಿನಿಂದ ಆ ಭಗವಂತ ನಾಮದ ಕೈ ಹಿಡ್ಕೊಂಡು, ಅರ್ಥಾತ್ ಏನು ಅಂತಂದ್ರೆ ನಮಗೆ ವೈಖರಿ ಮಧ್ಯಮ ಪಶ್ಯಂತಿ ಪರಾವಾಣಿ ಒಳಗೆ ಇಳಿದು ಪರಾವಾಣಿಯಲ್ಲಿ ಆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ, ಆ ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ನಮ್ಮ ಅಂತಃಕರಣದ ಕೂಗು ಅಂದ್ರೆ ನಾಮಸ್ಮರಣೆ. ನಾಮಸ್ಮರಣೆ ಅಂದ್ರೆ ಏನು ಅಂದ್ರೆ, ಭಗವಂತನ ಇರುವಿಕೆಯ ಅರಿವಿನ ಒಂದು ಅಖಂಡವಾಗಿರ್ತಕ್ಕಂಥ ಅನುಸಂಧಾನವನ್ನು ಇಟ್ಕೊಳ್ಳಿಕ್ಕೆ ಒಂದು ಸಾಧನೆ ಏನು ಅಂದ್ರೆ ನಾಮ. ಅಂಥ ಭಗವಂತನ ನಾಮ, ಆ ನಾಮದಲ್ಲಿ ವಿಲಕ್ಷಣ ಶಕ್ತಿ ಅದು. ಆ ಭಗವಂತನ ನಾಮ ಏನಾದರೂ ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಆ ನಾಮಸ್ಮರಣೆ ನೀವೆಲ್ಲರೂ ಮಾಡಬೇಕು. ನಾನು ಮಹಾರಾಜರ ಅನುಗ್ರಹದಿಂದ ಮತ್ತೊಮ್ಮೆ ಇಂಥ ಒಂದು ಸತ್ಸಂಗದ ಸಂದರ್ಭದಲ್ಲಿ ಇನ್ನೂ ನಾಮಸ್ಮರಣೆ ಬಗ್ಗೆ ಬಹಳಷ್ಟು ಹೇಳಬೇಕು ಅನ್ನುವಂಥದ್ದು ಕಳೆಯದ. ಅಂಥ ಒಂದು ಯೋಗ ಬದಿ ಬರಲಿ ಅಂತ ಮಹಾರಾಜರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನೀವು ಇಷ್ಟೋ ತನಕ ಎಲ್ಲರೂ ಶಾಂತವಾಗಿ ಕೂತ್ಕೊಂಡು ಆ ಭಗವಂತ ನಾಮಸ್ಮರಣೆ, ಅರ್ಥಾತ್ ಏನು ಅಂದ್ರೆ ಅದು ದಿವ್ಯವಾಗಿರ್ತಕ್ಕಂಥ ಔಷಧ ಇತ್ತ. ಆ ದಿವ್ಯೌಷಧಿಯನ್ನು ನಾವು ಸೇವನೆ ಮಾಡಿದ್ವಿ, ಗೌರವದಿಂದ ನಾವು ಮುಕ್ತರಾಗ್ತೀವಿ, ಮನಸ್ಸಿಗೆ ಶಾಂತಿ ಸಮಾಧಾನ ಸಿಗುತ್ತದೆ, ಮತ್ತು ನಮ್ಮ ಮನಸ್ಸು ನಮ್ಮ ಜೀವನ ಧನ್ಯ ಆಗ್ತದೆ, ಕೃತಾರ್ಥ ಆಗ್ತದೆ.
ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಆದ್ದರಿಂದ ಮಹಾರಾಜರು ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಮಹಾರಾಜರು ನಮ್ಮೆಲ್ಲ ಕಡೆಯಿಂದಲೂ ಬಹಳಷ್ಟು ನಾಮಸ್ಮರಣೆ ಮಾಡಿಸಿಕೊಳ್ಳಿ. ಇದನ್ನು ಜೀವನ ಬೇಕ ಏನಪ್ಪ, ನಿಮ್ಮ ಜೀವನದಾಗ ಏನು ಮುಖ್ಯವಾಗಿ ಸಾಧಿಸಬೇಕಾಗಿದೆ ಅಂದ್ರೆ, ನನಗೆ ಬಹಳಷ್ಟು ನಾಮಸ್ಮರಣೆ ಮಾಡಬೇಕು. ಇದು ಹೊರತು ನಾವು ಬೇರೆ ಏನೂ ನನ್ನ ಜೀವನ ಧ್ಯೇಯ ಇಲ್ಲ. ಆ ಭಾವನೆಯಿಂದ ನಾವು ನಾಮಸ್ಮರಣೆ ಮಾಡಬೇಕು. ಅಖಂಡ ನಾಮಾಮೃತ ಪಾನತೃಪ್ತಂ ಆಗ್ಬೇಕು ನಾವು. ಆದ್ದರಿಂದ ನಮ್ಮದು ಕಳತಾಯ ಮಹಾರಾಜರು ನಾನು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡುವುದೇನು ಅಂದ್ರೆ, ಮಹಾರಾಜರು ಈ ಒಂದು ಸತ್ಸಂಗದ ಸಮಾರಂಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರ್ತಕ್ಕಂಥ, ಸೇವೆ ಸಲ್ಲಿಸಿರ್ತಕ್ಕಂಥ ಎಲ್ಲರನ್ನೂ, ಅದೇ ರೀತಿಯಾಗಿ ನಮ್ಮನ್ನು ನಿಮ್ಮನ್ನು ಎಲ್ಲರನ್ನೂ ಸಹಿತ ಮಹಾರಾಜರು ಅನುಗ್ರಹಿಸಲಿ. ನಮಗೆಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯ ಕೊಳ್ಳಿ. ಅದರ ಜೊತೆಗೆ ಭಗವಂತ ನಾಮದ ನಿಜವಾಗಿರ್ತಕ್ಕಂಥ ಪ್ರೇಮ ನಿಷ್ಠಾ ಕೊಳ್ಳಿ ಅಂತ ಕೇಳ್ಕೊಂಡು ಹೇಳಿ ಜಾನಕಿ ಜೀವನ ಸ್ಮರಣೆ.